ಇದು ಅಂಬ್ರೆಲಾ ಟಾಪು ಮೇಲ್ಗಡೆ ಅದು ಲೈನಿಂಗ್ ಅಂತ ಬಟ್ಟೆ ಇದು ಕೊಟ್ಟಾರ ನೋಡ್ರಿ. ಯಾರು ಅಳ್ತೆಗಿದು? ನಿಮ್ಮ ಅಳ್ತೆಗಿದು ತಗೊಂಡ್ರೆ ನಮ್ಗೆ ರೆಡಿ. ಹದಿನಾಲ್ಕು ಬರುತ್ತೆ ಖಾತ್ರಿ ಅಲ್ಲಪ್ಪ. ಓಪನ್ ಇರಲ ಫ್ರಂಟ್ ಓಪನ್ ಇರಲ ಸ್ವಲ್ಪ, ಇಲ್ಲಾಂದ್ರೆ ಮೇಲ್ಗಡೆಯಿಂದ ಓಪನ್ ಮಾಡ್ಬಿಡಲ್ಲ. ಮೇಲ್ಗಡೆಯಿಂದ ಚೂಡಿ ಟಾಪ್ ಹಾಕ್ತೀವಲ್ಲ ಆ ಥರ ಅಲ್ವಾ. ಎರಡು ಮುಕ್ಕಾಲು ಕೊಡ್ತೀನಿ ನೋಡಿ, ಮುಂಭಾಗದಾಗಲ ಎರಡು ಮುಕ್ಕಾಲು ಐತಿ. ಫ್ರಂಟ್ ಡೀಪ್ ಬಂದು ನಾಲ್ಕೂವರೆ ಐತಿ. ಡಿಸೈನ್ ಮಾಡ್ತೀನಿ ಅಲ್ಲಿಗೆ, 5 ಇಂಚಿಗೆ ಆಗುತ್ತೆ. ನಾಲ್ಕು ಕಾಲು ಭುಜ ಕೊಡ್ತೀನಿ ಅಲ್ಲಿಗೆ, 3.5 ಭುಜ ನಿಂತ್ಕೊಳುತ್ತೆ. 2 ಸಿಗುತ್ತೆ. 6.5 ಕಂಕಳಿ ನೌತ. 8 ಇಂಚ್ ಹಾಕಲಮ್ಮ ಬಾಡಿಲಿ ಅಂತ. ಎಂಟೂವರೆ ಜಾಸ್ತಿ ಆಗುತ್ತಾ? 8 ಇಂಚ್ ಕೊಟ್ಬಿಡ್ತೀನಿ. ಸೊಂಟ ಸುತ್ತ ಸ್ವಲ್ಪ ಸಣ್ಣ ಇದ್ದಾರೆ ಅಂದರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ ಬ್ಲೌಸಲ್ಲಿ ಮಾಡಲಿಕ್ಕೆ. ಈ ಥರ ಕರೆದವು ಸ್ವಲ್ಪ ಕಂಕಳ ಶಕ್ತವಣ ಸರಿ. ಮಡಿಗೆ ಸೈಡಿಗೆ ಮಡಿ ಇದು ಫ್ರಂಟಿಗೆ ಮಡಿ. ಇಲ್ಲಿ ಬ್ಯಾಕ್ ಸೈಡ್ ಮಡಿ.
ಹಿಡ್ಕೊ ಅಲ್ಲಿ ಹಿಡ್ಕೊ ಹಂಗೆ ಟೈಟಾಗಿ. ಜಾಸ್ತಿ ಬರಬೇಕಂದ್ರೆ ಕಟಿಂಗ್ ಹಿಂಗೆ ಬರಬೇಕು. ಆ ಕಡೆ ತಗೊಂಡ್ಬಣ್ಣ ನೋಡಿ, ಒಂದ್ ಸೈಡ್ ಹಂಗೆ ಬರುತ್ತೆ, ಒಂದ್ ಸೈಡ್ ಪ್ಲೈನ್, ಒಂದ್ ಸೈಡ್ ಇದು ಬರುತ್ತೆ. ನೀನು ಹಂಗೆ ಹಿಡ್ಕೊಂಡಿದ್ದೀನಿ, ನೀನು ಬಿಡ್ಬಿಡು. ಎಷ್ಟಿದೆ? ಇಪ್ಪತ್ತೆಂಟು. ಬರೀ ಪಕ್ಕಕ್ಕೆ ಬಂಗೆ ಸುತ್ತ ಬ. ಮಾಡ್ಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಒಂದು ಫೋಲ್ಡ್ ಒಂದ್ಸರಿ, ಇನ್ನೊಂದು ಫೋಲ್ಡ್ ಒಂದ್ಸರಿ ಮಾಡ್ಕೊಬಿಟ್ರೆ, ಇಲ್ಲಾಂದ್ರೆ ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರ್ ಕೊಟ್ಟು ಏನು ಮಾಡಬೇಡ. ಟೋಟಲ್ ಲೆಂತ್ ಬಂದು ನೋಡಿ 45 ಬರುತ್ತೆ. ಇದಕ್ಕೆ ಲೈನಿಂಗ್ ಕಟ್ ಮಾಡ್ಕೊಳ್ರಿ. ಇದಕ್ಕೆ ಮೇಲ್ ಕ್ಲಾತ್ ಕಟ್ ಮಾಡಿದ್ರೆ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಎಲ್ಲ ತೆಗೀರಿ. ಇನ್ಯಾರ್ದೈತೆಪ್ಪ ಕಟ್ಟಿಂಗು? ಅದು ತೆಗೆಯಮ್ಮ, ನೋಡಿದೆ ಯಾರ್ದು ಇದೆಯಲ್ಲ. ಸ್ಟ್ರೈಟ್ ನಿಂತ 34 ನೀ ದಾರ ಹಾಕು, ಒಲೆಗೆ ಶುರು ಮಾಡ್ಬೇಕೀಗ. ಅದನ್ನ ಎಲ್ಲ ರೆಡಿ ಮಾಡ್ಕೋ, ದಾರ ಹಾಕು. ಲೈನಿಂಗ್ ಇಲ್ಲ ಅಲ್ಲಮ್ಮ, ಇದಕ್ಕೆ ಲೈನಿಂಗ್ ಬೇಡ. 35 ಇದೆ, 36 ಕೊಡ್ಲಾ? 35 ರೆಡಿ, 34 ರೆಡಿ. ರೆಡಿ ಬರ್ತಾ
ಮೆಟ್ಲು ಉದ್ದ ನೋಡ್ರಿ, ಆರೂವರೆ. ಬೇರೆ ಕೊಡ್ರಮ್ಮ ಮಾಡ್ತಾರೆ, ಹನ್ನೆರಡೂವರೆ. ಸೊಂಟದ ಉದ್ದ ಹತ್ತೊಂಬತ್ತೂವರೆ. ಹಾಂ ಸರ್, ಅಂದರೆ ಓಪನ್ ಆಗ್ತಿರ್ತಾರೆ. ಎರಡೂವರೆ ತಗೋತಾ ನಾವು ಕಂಕಳಿ ಮುದ್ದೆ ಎಷ್ಟು ತಗೊಂಡಿನಿ? ಆರೂವರೆ ತಗೊಂಡಿನಿ. ಬಾಡಿ ಮೆಜರ್ಮೆಂಟ್ ಅಂದ್ರೆ ಎಂಟೂವರೆ ಅಲ್ವಾ, ಎರಡು ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. ಭುಜ ಬಂದು ನಾಲ್ಕು ಇಂಚ್ ಐತೆ ಅಲ್ವಾ. ಇನ್ನು ಸ್ವಂತ ಸುತ್ತಲ್ಲಿ ತಗೊಂಡು ಏಳೂವರೆ ತಗೊಂಡ, ಒಂದೂವರೆ ಉಳಿಕೆ ಬಟ್ಟೆ. ಇಲ್ಲೂ ಎಂಟೂವರೆ ತಗೊಂಡ ಇಕ್ ಮೆಜರ್ಮೆಂಟ್, ಪ್ಲಸ್ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ಇಲ್ಲಿಗೆ. ಜಾಸ್ತಿ ಬಿಟ್ಕೋಬೇಡ್ರಿ, ಜಾಸ್ತಿ ಬಿಟ್ಕೊಂಡಷ್ಟು ಮಡಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ, ನುಲ್ಕೊಳ್ಳುತ್ತೆ ಬಟ್ಟೆ. ಇದರಲ್ಲಿ ಏನಾದ್ರು ಆ್ಯಪಲ್ ಕಟ್ ಮಾಡ್ತೀನಿ ಬರುತ್ತೆ, ಇದರಲ್ಲಿ ನೋಡ್ಕೊಂಡಂಗಾಗುತ್ತೆ. ಆ್ಯಪಲ್ ಕಟ್ ಮಾಡೋಣ. ಆ್ಯಪಲ್ ಕಟ್ ಆದರೆ ಲೈನಿಂಗ್, ಲೈನಿಂಗ್ ಏನು ಬೇಡ, ಲೈನಿಂಗ್ ಏನು ಬೇಡ, ಇಷ್ಟು ಬರ್ತಲ್ಲ. ಇದನ್ನು ಹಿಂಗೆ ಮಾಡ್ಬೇಡ. ಬೇಕಾದ್ರೆ ಓಪನ್ ಇಟ್ಕೊಂಡ್ಬೋದು ಬೇಕು ಅನ್ನೋರು, ಲೈನಿಂಗ್ ಆದರೆ ಚೆನ್ನಾಗಿರುತ್ತೆ ಹೊಲಿಸಿ. ಇದು ಓಪನ್ ಮಾಡಲಿಕ್ಕೆ ಬಟ್ಟೆ ಇದೆ, ಕ್ಯಾನ್ವಾಸ್ ರೆಡಿ ಮಾಡ್ಬೋದು. ಕ್ಯಾನ್ವಾಸ್ ಕೊಟ್ಟು ಫಿನಿಶ್ ಚೆನ್ನಾಗಿ ಬರುತ್ತೆ, ಮತ್ತೆ ಅದಕ್ಕೆಲ್ಲ ಪೈಪಿಂಗ್ ಮಾಡ್ಕೊಂಡು ಕುಂದ್ಕೊಂಡ್ರೆ ಚೆನ್ನಾಗಿಲ್ಲ.
ಎಷ್ಟು ಬೇಕು ಅಂತ ಹಾಕೋಣ. ಇದು ಆರೂವರೆ ಉದ್ದ ತೊಳ್ಬೇಕು, ಯಾವ್ದು ಬೇಕು ನಿಮಗೆ? ಹಾಫ್ ತೊಳ ಉದ್ದ ತೊಳ ನಾ ಮುದ್ದೆ ತೊಳ್ಕಟ್ ಮಾಡೋದು ಚೆನ್ನಾಗಿ ಕಾಣಿಸ್ತದೆ. ಅವ್ರು ಇಷ್ಟ ಇದು ಉದ್ದ ತೊಳ ಉದ್ದ ತೊಳ ಹಾಫ್ ತೊಳ ಯಾವ್ದು ಮಾಡಿ ಹಾಫ ಉದ್ದ ಕಟಿಂಗ್ ನಮ್ದು ಆದ್ರೆ ನೀವ್ ಹೇಳ್ದಂಗೆ ಕೇಳ್ಬೇಕಿದೆ. ಏನ್ ಇನ್ನು ಓಡಾಡಕತ್ತಾರಲ್ಲ ಇವರು ದಾರ ಜಲ್ದಿ ರೆಡಿ ಆಗಿರ್ಬೇಕು ಇವಳ್ದು ಆಗ್ತಿದಂಗೆ ನನಗೆ. ಹಾಂ ಸುಮ್ಮನೆ ಲೇಟ್ ಮಾಡಿಬಿಡ್ರಿ, ಈಗಲೇ ಆಲ್ರೆಡಿ ಟೈಮ್ ಆಗಿದೆ ಗೊತ್ತು. ಆರೂವರೆ ಎಲ್ಲ ಸ್ವಲ್ಪ ಒಂಬತ್ತು ಫೋಟೋ ಸಾಕು. ಬಫ ಕೊತ್ತಿರ ಬಫ ಮೇಲ್ಗಡೆ ಬೇಡ. ಇದು ಚಿಕ್ಕ ಮಕ್ಕಳಿಗೆ ಅಂಬ್ರೆಲ್ಲಾ ಫ್ರಾಕು, ಈಗ ಆಲ್ರೆಡಿ ಕಟ್ ಮಾಡಿದಲ್ಲ ಮಕ್ಕಳಿಗಾದ್ರೆ ಲೆಂತ್ ಕಮ್ಮಿನೇ ಮಾಡ್ತಾನೆ. ಎಷ್ಟು ವರ್ಷ ಇದೆ? 5 ವರ್ಷ. ಹನ್ನೊಂದು ದಿವಸ ತಗೊಂಡಿ ನೋಡ್ರಿ ಪೂರ್ಣ ಉದ್ದರಿನ ಈ ಉದ್ದ ಹನ್ನೊಂದು ತಗೊಂಡಿದೆ. ಚಿಕ್ಕ ಮಕ್ಕಳಿಗೇನು ಅಷ್ಟು ತಗೋಬೇಕನ್ರಿ ಕೊರಳಿನ? ಇಲ್ಲ ಕಮ್ಮಿ ತಗೋತೀವಿ, ಎರಡು ಕಾಲು ತಗೊಂಡಿದ್ವಿ. ಸಣ್ಣ ಇದ್ದಾಳ ಹುಡುಗಿ, ಅದಕ್ಕೆ ಎರಡು ಕಾಲು ತಗೊಂಡಿ ನೋಡಪ್ಪ. ಮೂರುವರೆ ಕೊರಳಿನ ಉದ್ದ ಮೂರುವರೆ ಭುಜ ತಗೊಂಡು
5 inches. ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆ 5 ಇಂಚ್ ಸಾಕ್ರಿ. ಟೋಟಲ್ ಉಳಿಕೆ ಬಂದು ಮೇಲ್ಗಡೆ 2-8 inches ಕೊಟ್ಬಿಡ್ತೀನಿ. ಇಲ್ಲಿ 7 inches ಸೊಂಟದ ಸುತ್ತ ಐತೆ. ಟ್ಯಾಕ್ಸ್ ಬರ್ತಾರಲ್ರಿ ಸಮ ಮಡ್ಸಿದ್ರೆ ಇದು ಫ್ಲವರು ಹಿಂದೆಗಡೆಯಿಂದ ಹಿಂಗ್ ಬರುತ್ತೆ, ಮುಂದ್ಗಡೆ ಆದ್ರೆ ಹಿಂಗ್ ಹೋಗುತ್ತೆ. ಅದಕ್ಕೆ 2 ಮಡಿಕೆಯಲ್ಲಿ ಕಟ್ ಮಾಡ್ಕೋತೀನಿ. ಫ್ಲವರ್ಗೋಸ್ಕರ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಇದು ಫ್ರಂಟ್ ಇದು ಬ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಫ್ರಂಟ್ ರೀ ಇದ್ರಾಗ ಡಬಲ್ ಫೋಲ್ಡ್ ಮಾಡ್ಬೋದಲ್ರಿ ಸಣ್ಣ ಹುಡುಗಿ ಆದ್ರೆ ಇದನ್ನ ಒಳಗೆ ಹಾಕಿ ನೋಡ್ರಿ. ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಸಮಾಧಾನ. ಅದೇ ಇಟ್ಕೋಬೇಕು ಹೆಣ್ಮಕ್ಳು. ಇಂಚು ಲೆಂತ್ ಕೊಡ್ತೀನಿ.
ಇಪ್ಪತ್ತು ಇಂಚ್ ರೀ. ಎಷ್ಟಕ್ಕೆ ಬೇಕು ರೀ ಮ್ಯಾಮ್? ಸೇಮ್ ಎಲ್ಲರಿಗೆ ರೀ? ಚಿಕ್ಕ ಮಕ್ಕಳಿಗಾಗಿ